ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿನೇ ಒಂದು ಸಡೆ ಜೊತೆ ಒಂದು ಸಾ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ ಸ್ನೇಹಿತರೆ ಇಂದಿನ ದಿನ ನಾನು ನಿಮಗೆ ಮನೆ ತೋರಿಸ್ತಾ ಇದ್ದೀನಿ ಈ ಮನೆ 30-40 ಸೈಟ್ ನಲ್ಲಿ ಕಟ್ಟಿರುವಂತ 15 ಚದರದ ಮನೆಯಾಗಿದೆ ಸ್ನೇಹಿತರೆ ಏನು ಗ್ರೌಂಡ್ ಫ್ಲೋರ್ ಇದೆ ಇಲ್ಲಿ 10 ಚದರ ಇದೆ ಹಾಗೂ ಫಸ್ಟ್ ಫ್ಲೋರ್ ನಲ್ಲಿ ಒಂದು 5 ಚದರ ಇದೆ ಟೋಟಲ್ ಒಂದು ಡೂಪ್ಲೆಕ್ಸ್ ಮನೆ ಅಷ್ಟೇ ಇದೆ 3BHK ಮನೆ ಸ್ನೇಹಿತರೆ ಹಾಗೂ ಈ ಮನೆಯನ್ನ ಕಟ್ಟ ಮುಗಿಸೋದಕ್ಕೆ ಹತ್ತತ್ರ 8 ತಿಂಗಳುಗಳು ಹಿಡಿದಿದೆ ಹಾಗೂ ಈ ಮನೆಯ ಬಜೆಟ್ ಬಂದ್ಬಿಟ್ಟು 26 ಲಕ್ಷ ಎಕ್ಸಾಕ್ಟ್ ಆಗಿ ಸಿವಿಲ್ ವರ್ಕ್ ಗೆ ಹೋಗಿರುವಂತದ್ದು ಹಾಗೂ 4 ಲಕ್ಷ ರೂಪಾಯಿಯ ಇಂಟೀರಿಯರ್ ವರ್ಕ್ ನಡೆಯತಾ ಇದೆ ಇನ್ನು ನಡೆಯತಾ ಇದೆ ಇನ್ನು ಕಂಪ್ಲೀಟ್ ಆಗಿಲ್ಲ ನೀವು ಒಳಗಡೆ ಕೂಡ ನೋಡಬಹುದು ಓಕೆ ಸೋ ಒಂದು ಮೀಡಿಯಂ ಪ್ಯಾಕೇಜ್ ಅಲ್ಲಿ ಕಟ್ಟಿರುವಂತ ಮನೆ ಸ್ನೇಹಿತರೆ ಓಕೆ ಇದರ ಫ್ರಂಟ್ ಎಲಿವೇಷನ್ ಅಲ್ಲಿ 2x4 ನ ಟೈಲ್ಸ್ ಹಾಗೂ ವುಡನ್ ಪ್ಯಾಟರ್ನ್ ನ ಟೈಲ್ಸ್ ಅನ್ನು ಯೂಸ್ ಮಾಡಿರುವಂತದ್ದು ಮೇಲ್ಗಡೆ ನೋಡ್ತಿದ್ರಾ ಅದು ವುಡನ್ ಪ್ಯಾಟರ್ನ್ ಟೈಲ್ಸ್ ಗಳು ಫೆಂಡರ್ ಮ್ಯಾಕ್ಸ್ ಬೋರ್ಡ್ ತರ ಬರುತ್ತೆ ಹಾಗೂ ಫ್ರಂಟ್ ಅಲ್ಲಿ ನಿಮಗೆ ಹತ್ತತ್ರ 9 ಫೀಟ್ ನ MS ಗೇಟ್ ಸಿಗುತ್ತೆ ಅದನ್ನ CNC ಕಟ್ಟಿಂಗ್ ಅಲ್ಲಿ ಡಿಸೈನ್ ಮಾಡಿರುವಂತದ್ದು ಫ್ರಂಟ್ ಗೇಟ್ ನೋಡ್ತಾ ಇದ್ರಲ್ಲ ಅದು MS ನ ಗೇಟ್ ಹಾಗೂ ಏನು ಇದಿದೆ ಪಾರ್ಕಿಂಗ್ ಏರಿಯಾ ಇದೆ ತುಂಬಾ ಚೆನ್ನಾಗಿದೆ ಇದೆ ಆಕ್ಚುಲಿ 10 ಕ್ಕೆ 15 ಫೀಟ್ ಪಾರ್ಕಿಂಗ್ ಏರಿಯಾನೇ ಬರ್ತಾ ಇದೆ ಹಾಗೂ ಮುಂದಗಡೆ ಎಲಿವೇಷನ್ ಟೈಲ್ಸ್ ಏನು ನೋಡ್ತಾ ಇದ್ದೀರಾ ಇದು ಸ್ಟೋನ್ ಫಿನಿಶ್ ಟೈಲ್ಸ್ ಇದೆ ಆಕ್ಚುಲಿ ಇದು ನಿಮಗೆ ಹತ್ತತ್ರ 70 ರೂಪಾಯಿಂದ 80 ರೂಪಾಯಿ ಆಗುತ್ತೆ ಹಾಗೂ ಕೆಳಗಡೆ ಪಾರ್ಕಿಂಗ್ ಟೈಲ್ಸ್ ನಿಮಗೆ 30 ರಿಂದ 40 ರೂಪಾಯಿ ಆಗುತ್ತೆ ಸ್ನೇಹಿತರೆ ಇನ್ನು ಫ್ರಂಟ್ ಡೋರ್ ನ ವಿಚಾರಕ್ಕೆ ಬಂದ್ರೆ ಇದು ಗಾನಾ ಟೀಕ್ ನಲ್ಲಿ ಮಾಡಿರುವಂತದ್ದು ವಿತ್ ಇದು ವಿಂಡೋಸ್ ಬರುತ್ತೆ ಇಲ್ಲಿ ಹಾಗೂ ರೆಡಿಮೇಡ್ ಟೀಕು ಡೋರ್ ಗಳನ್ನು ಇಲ್ಲಿ ಹಾಕಿರುವಂತದ್ದು ಈ ರೀತಿ ರೆಡಿಮೇಡ್ ಟೀಕು ಡೋರ್ ಗಳು 16,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ 20-30,000 ರೂಪಾಯಿವರೆಗೂ ಹೋಗುತ್ತೆ ಓಕೆನಾ ಸೋ ಟೀಕ್ ವುಡ್ ನದೇ ಇದನ್ನ ವಾಸ್ಕಲ್ ಮಾಡಿದ್ರೆ ಜೊತೆಯಲ್ಲಿ ಗ್ರಾನೈಟ್ ಬೀಡಿಂಗ್ ಕೂಡ ಕೊಟ್ಟಿರುವಂತದ್ದು ಒಂದು ಪ್ರಾಪರ್ ಆಗಿರುವಂತ ದೊಡ್ಡದಾದ ಫಾಲ್ ಸೀಲಿಂಗ್ ಕೂಡ ಇಲ್ಲಿ ಬಂದಿದೆ ಹಾಗೂ ಹಾಲ್ ಇದೆಲ್ಲ ಹಾಲ್ ಲಿವಿಂಗ್ ಕಿಚನ್ ಎಲ್ಲ ಓಪನ್ ಆಗಿ ಬಂದಿರುವಂತದ್ದು 2x4 ನ ಟೈಲ್ಸ್ ಅನ್ನು ಇಲ್ಲಿ ಯೂಸ್ ಮಾಡಿರೋದು ಹತ್ತತ್ರ 70 ರೂಪಾಯಿದಾಗುತ್ತೆ ಹಾಗೂ ವಿಂಡೋ ನಿಮಗೆ 4x6 ನ ವಿಂಡೋ ಇಲ್ಲಿ ಬರ್ತಾ ಇರೋದು ಸ್ನೇಹಿತರೆ ಎಲ್ಲಾ ಕಡೆ ಕೂಡ 4x6 ನ ವಿಂಡೋನ ಯೂಸ್ ಮಾಡಿದ್ದಾರೆ ಹಾಗೂ ಕೆಳಗಡೆ ಬರುವಂತದ್ದು ಇದು ಫಸ್ಟ್ ರೂಮ್ ಇಲ್ಲಿ ಬರುವಂತದ್ದು ಫಸ್ಟ್ ರೂಮ್ ಹಾಗೂ ಇಲ್ಲಿ ನಿಮಗೆ ಲ್ಯಾಮಿನೇಟೆಡ್ ಅಥವಾ ಫ್ಲಶ್ ಡೋರ್ ಅಂತ ಹೇಳ್ತಾರೆ ಅದನ್ನ ಇಲ್ಲಿ ಯೂಸ್ ಮಾಡೋದು ಇದು ಲ್ಯಾಮಿನೇಟೆಡ್ ಅಲ್ಲ ಫ್ಲಶ್ ಡೋರ್ ಇದು ಲ್ಯಾಮಿನೇಟೆಡ್ ಕೂಡ ಸಿಗುತ್ತೆ ನಿಮಗೆ ಹತ್ತತ್ರ 4.5 ಸಾವಿರ ರೂಪಾಯಿ ಆಗುತ್ತೆ ಆ ಡೋರ್ ಗಳಿಗೆ ಎದುರುಗಡೆ ನೋಡ್ತಾ ಇದ್ರಲ್ಲ ವಿತ್ ಮೆಟಲ್ ಪೀಸಸ್ ಎಲ್ಲ ಬರುವಂತದ್ದು ಓಕೆ ಸೋ ಇಲ್ಲಿ ಒಂದು ಬಾತ್ರೂಮ್ ಇದೆ ಹಾಗೂ ಇಲ್ಲೂ ಕೂಡ ಒಂದು ರೂಮ್ ನಿಮಗೆ ಸಿಗುತ್ತೆ ಸ್ನೇಹಿತರೆ ಇದು ರೂಮ್ ಓಕೆ ರೂಮ್ ಗೂ ಕೂಡ ಫ್ಲಶ್ ಡೋರ್ ಅನ್ನು ಹಾಕಿದ್ದಾರೆ ಹಾಗೂ ಬಾತ್ರೂಮ್ ಗೆ WPC ಡೋರ್ ಅನ್ನು ಇಲ್ಲಿ ಹಾಕಿರುವಂತದ್ದು ಸ್ನೇಹಿತರೆ ಏನು ಇಲ್ಲಿ ವಾಶ್ ಬೇಸಿನ್ ನೋಡ್ತಾ ಇದ್ರೆ ಇದು ಹತ್ತತ್ರ 7,000 ರೂಪಾಯಿ ಆಗುತ್ತೆ ಸ್ನೇಹಿತರೆ ವಿದೌಟ್ ಫಿಟ್ಟಿಂಗ್ ಫಿಟ್ಟಿಂಗ್ ನಿಮಗೆ ಸಪರೇಟ್ ಆಗುತ್ತೆ ಇನ್ನು ರೂಮ್ ಗೆ ಬಂದ್ರೆ ಫ್ಲಶ್ ಡೋರ್ ಇದೆ ಈ ಫ್ಲಶ್ ಡೋರ್ ನಿಮಗೆ 3-4,000 ರೂಪಾಯಿ ಆಗುತ್ತೆ ರೂಮ್ ನಿಮಗೆ 10x10 ರೂಮ್ ಹಾಗೂ 4x6 ನ 2 ವಿಂಡೋಸ್ ಇದೆ ಹಾಗೂ ಒಂದು ಪ್ರಾಪರ್ ಆಗಿ ಕಂಪ್ಲೀಟ್ ಒಂದು ವಾರ್ಡ್ರೋಬ್ ಅನ್ನು ಇಲ್ಲಿ ಕ್ರಿಯೇಟ್ ಮಾಡಿರುವಂತದ್ದು ವಿತ್ ಸ್ಲೈಡಿಂಗ್ ಡೋರ್ ಮೇಲ್ಗಡೆ ಕಂಪ್ಲೀಟ್ ಆಗಿ ಲಾಫ್ಟ್ ಬಂದಿದೆ 10x10 ರೂಮ್ ಇದೆ ಆಕ್ಚುಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದನ್ನ ಇಂಟೀರಿಯರ್ ಮಾಡಿರೋರು 4 ಲಕ್ಷ ವರ್ತ್ ಇದೆ ಅಂತ ಹೇಳ್ಬೋದು ಯಾಕಂತಂದ್ರೆ ಎಲ್ಲಾ ರೂಮ್ ಗಳಲ್ಲಿ ವಾರ್ಡ್ರೋಬ್ ಟಿವಿ ಯೂನಿಟ್ ಕೂಡ ಬರ್ತಾ ಇದೆ ಟಿವಿ ಯೂನಿಟ್ ಇನ್ನು ಕಂಪ್ಲೀಟ್ ಆಗಿಲ್ಲ ಕಿಚನ್ ಎಲ್ಲ ಸೇರಿಬಿಟ್ಟು ಇದು ಫ್ಲಶ್ ಡೋರ್ 3.5-4,000 ರೂಪಾಯಿ ಆಗುತ್ತೆ ಹಾಗೂ ಇದು WPC ಡೋರ್ ಇದು ಕೂಡ ಪೇಂಟ್ ಮಾಡಬಹುದು ವಾಟರ್ ಪ್ರೂಫ್ ಇದು ಕೂಡ 4-5,000 ರೂಪಾಯಿ ಆಗುತ್ತೆ ಸ್ನೇಹಿತರೆ ಕಂಪ್ಲೀಟೆಡ್ ಪ್ರಾಪರ್ ಒಂದು ಫಾಲ್ ಸೀಲಿಂಗ್ ಬರ್ತಾ ಇದೆ ಹಾಗೂ ಇಲ್ಲಿ ನಿಮಗೆ ಕಿಚನ್ ಸಿಗ್ತಾ ಇರುವಂತದ್ದು ಹಾಗೂ ಪಕ್ಕದಲ್ಲಿ ನಿಮಗೆ ಯುಟಿಲಿಟಿ ಕೂಡ ಇಲ್ಲಿ ಇದೆ ಸ್ನೇಹಿತರೆ ಇದು ಯುಟಿಲಿಟಿ ಡೋರ್ ಇಲ್ಲಿ ಕೂಡ ವಾಟರ್ ಪ್ರೂಫ್ ಫ್ಲಶ್ ಡೋರ್ ಅನ್ನು ಹಾಕಿರುವಂತದ್ದು ಲ್ಯಾಮಿನೇಟೆಡ್ ಡೋರ್ ಅಂತ ಹೇಳ್ತಾರೆ ಇದು ಹಿಂದ್ಗಡೆ ಯುಟಿಲಿಟಿ ಏರಿಯಾ ಏನು ಸೆಟ್ ಬ್ಯಾಕ್ ಬಿಟ್ಟಿರ್ತಾರೆ ಅದನ್ನೇ ಯೂಸ್ ಮಾಡ್ಕೊಂಡ್ಬಿಟ್ಟು 3 ಅಡಿಯಲ್ಲಿ ಇಲ್ಲಿ ಯುಟಿಲಿಟಿ ಏರಿಯಾನ ರೆಡಿ ಮಾಡ್ಕೊಂಡಿರುವಂಥದ್ದು ಇದು 4x4 ನ ವಿಂಡೋ ಕೂಡ ಇದೆ ಕಿಚನ್ ಅಲ್ಲಿ ಕಿಚನ್ ಅಲ್ಲಿ ಮೇಲ್ಗಡೆ ಗ್ರಾನೈಟ್ ಕೌಂಟರ್ ಟಾಪ್ ಅನ್ನು ಹಾಕಿರುವಂಥದ್ದು ಹಾಗೂ ಮೇಲ್ಗಡೆ ಕಿಚನ್ ಟೈಲ್ಸ್ ಅನ್ನು ಹಾಕಿರುವಂಥದ್ದು ಕಿಚನ್ ಟೈಲ್ಸ್ ನಿಮಗೆ 30-40 ರೂಪಾಯಿ ಆಗುತ್ತೆ ಕಂಪ್ಲೀಟ್ ಲಾಫ್ಟ್ ಬಂದಿದೆ ಕ್ರಾಕರಿ ಯೂನಿಟ್ ಅನ್ನು ಮಾಡಿದ್ದಾರೆ ಎಲ್ಲ ಗ್ಲಾಸಿ ಲ್ಯಾಮಿನೇಟ್ಸ್ ಅನ್ನು ಯೂಸ್ ಮಾಡಿರುವಂಥದ್ದು ವಿತ್ ಫ್ಲೈವುಡ್ ಎಲ್ ಶೇಪ್ ಅಲ್ಲಿ ಒಂದು ಕಿಚನ್ ಇಲ್ಲಿ ರೆಡಿ ಆಗಿದೆ ಸ್ನೇಹಿತರೆ ಫ್ಲೋರ್ ಗೆ ಏನು ಇದಾಕಿದ್ರೆ 2x4 ಇದು 60 ರೂಪೀಸ್ ಅಲ್ಲಿ ಮಾಡಿರುವಂಥದ್ದು 60-70 ರೂಪೀಸ್ ಆಗುತ್ತೆ ಟೈಲ್ಸ್ ಗಳು ಹಾಗೂ ಏನು ಸ್ಟೇರ್ ಕೇಸ್ ಕೆಳಗಡೆ ನೋಡಿ ಇದು ಕಂಪ್ಲೀಟ್ ಆಗಿ ವುಡ್ ವರ್ಕ್ ಅಲ್ಲಿ ರೆಡಿ ಮಾಡಿರುವಂಥದ್ದು ಗ್ಲಾಸಿ ಲ್ಯಾಮಿನೇಟ್ಸ್ ಅನ್ನು ಹಾಕಿರುವಂಥದ್ದು ಇದು ಕೂಡ ಇಂಟೀರಿಯರ್ ಅಲ್ಲಿ ಇನ್ಕ್ಲೂಡೆಡ್ ಫುಲ್ ಸ್ಟೋರೇಜ್ ಇದೆ ಇಲ್ಲಿ UPS ಅನ್ನ ಇಲ್ಲಿ ಇಟ್ಕೊಬಹುದು ಹಾಗೆ ಕಂಟಿನ್ಯೂ ಮಾಡಿದ್ರೆ ಇಲ್ಲಿ ಸ್ಟೇರ್ ಕೇಸ್ ನಿಮಗೆ 3 ಅಡಿ ಸ್ಟೇರ್ ಕೇಸ್ ಬರುತ್ತೆ ಹಾಗೂ ಇದು ಇಂಟೀರಿಯರ್ ಹೊಸದಾಗಿ ಬಂದಿರುವಂತಹ ವುಡನ್ ಇದು ರೈಲಿಂಗ್ಸ್ ಫಸ್ಟ್ ವುಡನ್ ಇದು ಮಾತ್ರ ಸಿಗುತ್ತೆ ಆಮೇಲೆ SS ನ ರೈಲಿಂಗ್ಸ್ ಬರುತ್ತೆ ನಿಮಗೆ ಎಲ್ಲಾ ಕಡೆ ಲಪೋತ್ರ ಸ್ಟೋನ್ ಗಳನ್ನ ಇಲ್ಲಿ ಯೂಸ್ ಮಾಡಿದ್ದಾರೆ ಫ್ಲೋರ್ಗೆ
ಆ್ಯಂಟಿ ಸ್ಕಿಡ್ ಇದೆಲ್ಲ ಪತ್ರ ಸ್ಟೋನ್ ಹತ್ತಿರ 160 ರೂಪಾಯಿ ಸ್ಕ್ವೇರ್ ಫೀಟ್ ಆಗುತ್ತೆ. ಹಾಗೂ ಇಲ್ಲಿ ಒಳ್ಳೆ ವೆಂಟಿಲೇಷನ್ ಬೆಳಕಿಗೋಸ್ಕರ 6x4 ದೊಡ್ಡ ಲೆಂದಿ ಆಗಿರುವಂತಹ ಒಂದು ವಿಂಡೋನ ಇಲ್ಲಿ ಮಾಡಿರುವಂಥದ್ದು. ಹಾಗೂ ಇಲ್ಲಿ ಡಬ್ಲ್ಯೂ ಪಿ ಸಿಯನ್ನ ಬಳಸಿರುವಂಥದ್ದು, ಡಬ್ಲ್ಯೂ ಪಿ ಸಿ ವಿಂಡೋನ ಇಲ್ಲಿ ಮಾಡಿದ್ದಾರೆ. ಹಾಗೂ ಫಸ್ಟ್ ಫ್ಲೋರಲ್ಲಿ ಇಲ್ಲೂ ಕೂಡ ಪಾತ್ವೆದಲ್ಲೇ ಇಲ್ಲಿ ಒಂದು ಫಾಲ್ ಸೀಲಿಂಗನ್ನು ಮಾಡಿರುವಂಥದ್ದು, ಸಿಂಪಲ್ ಫಾಲ್ ಸೀಲಿಂಗ್ ಅಲ್ಲಿ ಮಾಡಿದ್ದಾರೆ. ತುಂಬ ಆಡಂಬರ ಏನಿಲ್ಲ, ಕಾಮನ್ ಆಗಿರುವಂಥದ್ದು. ಹಾಗೂ ಫಸ್ಟ್ ಫ್ಲೋರಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಚಿತ್ತೂರ್ ಬ್ರೌನ್ ಅನ್ನು ಗ್ರನೇಟ್ ಅನ್ನು ಯೂಸ್ ಮಾಡಿರೋದು, ಚಿತ್ತೂರ್ ಬ್ರೌನ್ ಇದು. ಓಕೆ, ಇದು 100 ರುಪೀಸ್, 110 ರುಪೀಸ್ ಸ್ಕ್ವೇರ್ ಫೀಟ್ ಆಗುತ್ತೆ. ಹಾಗೂ ಇನ್ನು ಮುಂದೆ ಬಂದರೆ ಇಲ್ಲಿ ಫಸ್ಟ್ ಫ್ಲೋರಲ್ಲಿ ಫಸ್ಟ್ ಇನ್ನೊಂದು ಬೆಡ್ರೂಮ್, ಸೆಕೆಂಡ್ ಬೆಡ್ರೂಮ್ ಅಂತ ಹೇಳ್ಬೋದು. ನೋಡಿ ಈ ರೀತಿ ಡೋರ್ಗಳು ಬರ್ತಾ ಇದೆ ಇವಾಗ. ಇದು 4.5 ಸಾವಿರ ರೂಪಾಯಿ ಆಗುತ್ತೆ ನಿಮಗೆ ಫ್ಲಶ್ ಡೋರ್ಗಳು. ಇಲ್ಲೂ ಕೂಡ ಒಂದು ಉತ್ತಮವಾದಂಥ ಫಾಲ್ ಸೀಲಿಂಗ್ ಮಾಡಿದೆ, ಕಂಪ್ಲೀಟ್ ಫಾಲ್ ಸೀಲಿಂಗ್ ಇದು, ಸೆಂಟ್ರಲ್ ಮಾತ್ರ ಮಾಡಿರೋದಲ್ಲ. ಇಲ್ಲಿ ವುಡನ್ ವರ್ಕ್ ನಡೀತಾ ಇದೆ, ಹೌಸ್ ನಂತರ ಇಲ್ಲಿ ವುಡನ್ ವರ್ಕ್ ನಡೀತಾ ಇದೆ, ಕಂಪ್ಲೀಟ್ ಆಗಿಲ್ಲ. ನೆಲಕ್ಕೆ ಇಲ್ಲಿ ವುಡನ್ ಶೇಪ್ನ ಟೈಲ್ಸ್ಗಳನ್ನ ಹಾಕಿರೋದು, 60 ರೂಪಾಯಿ ಸ್ಕ್ವೇರ್ ಫೀಟ್ ಆಗುತ್ತೆ. ಎದುರುಗಡೆ ಏನು ವರ್ಕ್ ಮಾಡಿಸ್ತಾ ಇದ್ದಾರಲ್ವ ವೈಟ್ ಶರ್ಟ್ ಅವರು, ಅವರು ಇದರ ಕಾರ್ಪೆಂಟರ್ ಸ್ನೇಹಿತರೆ. ಓಕೆ, ಅವರೇ ಇದನ್ನೆಲ್ಲ ರೆಡಿ ಮಾಡ್ತಿರುವಂಥದ್ದು. ಅವರ ನಂಬರ್ ಸಿಕ್ಕಿದ್ರೆ ನಾನು ನಿಮಗೆ ಹಾಕಿರ್ತೀನಿ. ಯಾರಾದರೂ ಕಾರ್ಪೆಂಟರ್ ಫಿನಿಶ್ ಇಂಟೀರಿಯರ್ ಬೇಕಂತಂದರೆ ಡೆಫಿನೆಟ್ಲಿ ಅವ್ರ ಹತ್ರ ಮಾತಾಡ್ಕೊಬೋದು. ಇದು ವರ್ಕ್ ನಡೀತಾ ಇದೆ. ಇನ್ನು ಒಂದು ವೀಕಲ್ಲಿ ಆ್ಯಕ್ಚುಲಿ ಈ ವಾರ್ಡ್ರೋಬ್ ಹಾಗೂ ಕೆಳಗಡೆ ಒಂದು ಟಿ ವಿ ಯೂನಿಟ್ ಮಾಡಬೇಕು. ಅದನ್ನು ಮಾಡಿದ್ರೆ ಇವರ ಇಂಟೀರಿಯರ್ ವರ್ಕ್ ಕಂಪ್ಲೀಟಾಗಿ ಆಗೋಗುತ್ತೆ. ಇಂಟೀರಿಯರ್ ಎಲ್ಲ ಸ್ಟೋನ್ ಫಿನಿಷನ್ನು ಕೊಟ್ಟಿದ್ದಾರೆ. ಫಾಲ್ ಸೀಲಿಂಗ್ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಯಾಕಂದರೆ ಎಜ್ ಟು ಎಜ್ ಫಾಲ್ ಸೀಲಿಂಗ್ ಇಲ್ಲಿ ತೊಗೊಂಡಿರುವಂಥದ್ದು. ಓಕೆ, ಸೊ ಇದು ಕೂಡ ಫ್ಲಶ್ ಡೋರು, ಇದು ಲ್ಯಾಮಿನೇಟೆಡ್ ಡೋರ್ ಇದೆ. ಆ್ಯಕ್ಚುಲಿ ಇದು ಲ್ಯಾಮಿನೇಟೆಡ್ ಡೋರ್ ಇನ್ನೂ ಕಮ್ಮಿ ಆಗುತ್ತೆ, 3.5 ಸಾವಿರ ಆಗುತ್ತೆ. ಇದು ಬಂದುಬಿಟ್ಟು ಫ್ರಂಟ್ ಫೋರ್ಟಿಕೋ ಬಾಲ್ಕನಿ ಅಂತಲೂ ಕೂಡ ಹೇಳ್ಬೋದು. ಇಲ್ಲೂ ಕೂಡ 6x4 ದೊಡ್ಡದಾಗಿ ವಿಂಡೋ ಬಂದಿದೆ, ಹಾಗೆ ನೆಲಕ್ಕೆ ವುಡನ್ ಫಿನಿಶ್ನ ಟೈಲ್ಸನ್ನು ಹಾಕಿರುವಂಥದ್ದು. ಇದು ನಿಮಗೆ 60-80 ರೂಪಾಯಿ ಆಗುತ್ತೆ. ಇದು ಮೇಲ್ಗಡೆನ ಅಟ್ಯಾಚ್ಡ್ ಬಾತ್ರೂಮ್, ಇಲ್ಲೂ ಕೂಡ ಡಬ್ಲ್ಯೂ ಪಿ ಸಿ ಡೋರ್ನ ಯೂಸ್ ಮಾಡಿರೋದು. 7 ಫೀಟ್ವರೆಗೆ 2x4 ಟೈಲ್ಸನ್ನು ಹಾಕಿರುವಂಥದ್ದು, ಇದು ನಿಮಗೆ 70 ರೂಪಾಯಿ ಆಗುತ್ತೆ. ನೆಲದಲ್ಲಿ ಆ್ಯಂಟಿ ಸ್ಕಿಡ್ ಟೈಲ್ಸನ್ನು ಹಾಕಿದ್ದಾರೆ, ಇದು ನಿಮಗೆ 40-50 ರೂಪಾಯಿ ಆಗುತ್ತೆ. ಸ್ನೇಹಿತರೆ, ಸಿಂಗಲ್ ಪೀಸ್ ಕಮೋಡನ ಯೂಸ್ ಮಾಡಿರುವಂಥದ್ದು. ಸಿಂಗಲ್ ಪೀಸ್ ಕಮೋಡ್ಗಳು ನಿಮಗೆ ಹತ್ತಿರ 4-5 ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ. ಓಕೆನಾ, 10-12 ಸಾವಿರ ರೂಪಾಯಿವರೆಗೂ ಕೂಡ ಇರುತ್ತೆ, ಒಂದು ಒಳ್ಳೆಯದಂತಂತಂದರೆ. ಹಾಗೂ 2x2 ಒಂದು ವೆಂಟಿಲೇಷನ್ ವಿಂಡೋ, ಹಾಗೂ ಇಲ್ಲಿ ಜಾಗುವಾರ್ನ ಡೈವರ್ಟರ್ನ ಯೂಸ್ ಮಾಡಿದರೆ ಕಂಪ್ಲೀಟ್ ಸೆಟ್ ನೀವೇನು ನೋಡ್ತಾ ಇದ್ರೆ, ಇದು 12 ಸಾವಿರ ರೂಪಾಯಿ ಆಗುತ್ತೆ ವಿತ್ ಹ್ಯಾಂಡ್ ಶವರ್. ಹೌದು ಸ್ನೇಹಿತರೆ, ಶವರ್, ಹ್ಯಾಂಡ್ ಶವರ್, ಸ್ಪೌಟು ಇವೆಲ್ಲ ಸೇರಿಬಿಟ್ಟು ಹತ್ತಿರ 12 ಸಾವಿರ ಆಗುತ್ತೆ. ಈ ರೀತಿ ವಾಶ್ ಮೆಷಿನ್ಗಳು ನಾನು ಲಾಸ್ಟ್ ಟೈಮ್ ವೀಡಿಯೋ ಮಾಡಿದ್ದೀನಿ, ಹೋಗಿ ನೋಡಿ. ನಿಮಗೆ 2 ಸಾವಿರ ರೂಪಾಯಿಂದ ಕೂಡ ವಾಶ್ ಮೆಷಿನ್ ಶುರು ಆಗುತ್ತೆ. ಡಬ್ಲ್ಯೂ ಪಿ ಸಿ ಡೋರ್ ವಿತ್ ಫ್ರೇಮ್, ಹಾಗೂ ಫಿಟ್ಟಿಂಗ್ಸ್ಗಳು ಇಲ್ಲಿ ಎಲೆಕ್ಟ್ರಾನಿಕ್ ಫಿಟ್ಟಿಂಗ್ಸ್ಗಳು ಇಲ್ಲಿ ಪ್ಯಾನಸಾನಿಕ್ದನ್ನು ಯೂಸ್ ಮಾಡುವಂಥದ್ದು. ಸ್ವಿಚ್ ಬೋರ್ಡ್ಗಳು ಪ್ಯಾನಸಾನಿಕ್, ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು ಪ್ಯಾನಸಾನಿಕ್ದಲ್ಲೂ ನೋಡಿಲ್ಲ, ಪ್ಯಾನಸಾನಿಕ್ ಸ್ವಿಚ್ ಬೋರ್ಡನ್ನು ಇಲ್ಲಿ ಯೂಸ್ ಮಾಡಿದ್ದಾರೆ. ಓಕೆ, ಸೊ ಇದು ಬಂದುಬಿಟ್ಟು ಸಿಟ್ ಔಟ್, ಸಿಟ್ ಔಟ್ ನಿಮಗೆ ಹತ್ತಿರ 8x10 ಬರ್ತಾ ಇದೆ ಸ್ನೇಹಿತರೆ. ಹೌದು, 8ಕ್ಕಿಂತ ಕಮ್ಮಿ ಅಂತ ಹೇಳ್ಬೋದು, 7x10 ಬರ್ತಾ ಇದೆ. ಇಲ್ಲಿ ಗ್ಲಾಸ್ ಬರುತ್ತೆ, ಇನ್ನೂ ಗ್ಲಾಸ್ ಹಾಕಿಲ್ಲ. ಇಲ್ಲೊಂದು ಇದು ಮಾಡಿದ್ದಾರೆ, ರೈಲಿಂಗ್ಸ್ ಮಾಡಿದ್ದಾರೆ. ತುಂಬ ದೊಡ್ಡದು ಸಿಟ್ ಔಟ್, ಆ್ಯಕ್ಚುಲಿ ತುಂಬ ಬೆಸ್ಟ್ ಅಂತ ಹೇಳ್ಬೋದು, ಲಿವಿಂಗ್ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಒಂದು 4x4 ವಿಂಡೋ ಕೂಡ ಬಂದಿದೆ. ಇದು ಟೆರೆಸ್ಗೆ ಹೋಗೋ ಡೋರ್, ಇದು ಲ್ಯಾಮಿನೇಟೆಡ್ ಡೋರ್, ಇದು ಫಸ್ಟ್ ಟೆರೆಸ್. ಎಲ್ಲ ಕಡೆ MS ರೈಲಿಂಗ್ಸ್ ಕೊಟ್ಟಿದ್ದಾರೆ. ಓಕೆ, ಇದ್ರ ಮೇಲ್ಗಡೆ ಏನು ಪ್ಯಾರಾಪಿಟ್ ವಾಲ್ ಇರುತ್ತೆ, ಅದ್ರ ಮೇಲ್ಗಡೆ MS ರೈಲಿಂಗ್ಸ್ ಕೊಟ್ಟಿದ್ದಾರೆ. ಅದು ಮೇಲ್ಗಡೆ ಸೆಕೆಂಡ್ ಟೆರೆಸ್ ಬರುತ್ತೆ. ಇಲ್ಲಿ ಕ್ಲೋತ್ ವಾಷಿಂಗ್ ಸೆಟಪ್ಪನ್ನು ಕ್ಲೀನಾಗಿ ಮಾಡಿಕೊಟ್ಟಿರುವಂಥದ್ದು. ಎಲ್ಲ ಕಡೆ ಕಟ್ಟೆ ಕಟ್ಬಿಟ್ಟು ನೀರು ಆ ಕಡೆನೇ ಹೋಗೋ ಥರ ಮಾಡಿರೋದು. ಎಲ್ಲೂ ಟೆರೆಸಲ್ಲಿ ಟೈಲ್ಸನ್ನು ಯೂಸ್ ಮಾಡಿಲ್ಲ, ಆದರೆ ಪ್ರಾಪರ್ ವಾಟರ್ ಪ್ರೂಫಿಂಗನ್ನು ಇಲ್ಲಿ ಮಾಡಿರುವಂಥದ್ದು. ಇಲ್ಲಿ MS ಸ್ಟೇರ್ ಕೇಸ್ ಮಾಡಿದ್ದಾರೆ, 2 ಫೀಟ್ನ ಸ್ಟೇರ್ ಕೇಸ್ ಇದು, ಪ್ರಾಪರ್ ಆಗಿ ಮಾಡಿರುವಂಥ ಸ್ಟೇರ್ ಕೇಸ್ ಸ್ನೇಹಿತರೆ. ಇನ್ನು ಮೇಲ್ಗಡೆ ಬಂದರೆ ಇಲ್ಲೂ ಕೂಡ ಸೆಕೆಂಡ್ ಟೆರೆಸ್ ಸಿಗುತ್ತೆ. ಓಕೆ, ಸೊ ಡಬಲ್ ಯೂಸ್ ಅಂತ ಹೇಳ್ಬೋದು. ಹಾಗೂ ಇಲ್ಲಿ ಒಂದು ಟ್ಯಾಂಕ್ ರೂಮನ್ನು ಕಟ್ಟಿದ್ದಾರೆ. ಟ್ಯಾಂಕ್ ರೂಮ್ ನಿಮಗೆ 4x4 ಟ್ಯಾಂಕ್ ರೂಮು, ಹಾಗೂ 1000 ಲೀಟರ್ ಕೆಪಾಸಿಟಿನ ಒಂದು ಟ್ಯಾಂಕನ್ನು ಇಟ್ಟಿರುವಂಥದ್ದು. ಹಾಗೂ ಫ್ರಂಟ್ ಎಲೆವೇಷನಲ್ಲಿ ನೋಡಿ ಈ ರೀತಿ ಡಿಸೈನನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ಟಾಪ್ ಎಲೆವೇಷನಲ್ಲಿ ಇಂಥ ಹೋಲ್ಗಳನ್ನು ಮಾಡಿದ್ದಾರೆ. ಕೆಳಗಡೆಯಿಂದ ಇದರ ಲೈಟ್ ಫಿಕ್ಸ್ ಮಾಡಿದ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೂ ಫ್ರಂಟ್ ಎಲೆವೇಷನ್ ಲುಕ್ಗೋಸ್ಕರ ಇಲ್ಲಿ MS ಸ್ಟ್ರಕ್ಚರನ್ನು ಮಾಡಿರುವಂಥದ್ದು ಸ್ನೇಹಿತರೆ. ತುಂಬ ಚೆನ್ನಾಗಿ ಬಂದಿದೆ ಇದು, ಫ್ರಂಟಲ್ಲಿ ನೋಡಿರ್ತೀರ ನೀವು. ಆಸ್ಟ್ರಾಲ್ನ 5 ಫಿಟ್ಟಿಂಗ್ಸನ್ನು ಇಲ್ಲಿ ಯೂಸ್ ಮಾಡಿದ್ದಾರೆ ಆಸ್ಟ್ರಾಲು. ಈ ಕಡೆಯೂ ಕೂಡ MS ಸ್ಟ್ರಕ್ಚರನ್ನು ಇಲ್ಲಿ ಮಾಡಿರುವಂಥದ್ದು ಸ್ನೇಹಿತರೆ. ನೋಡೋದಲ್ಲ ಸ್ನೇಹಿತರೆ, ವಿಡಿಯೋ ಹೇಗೆ ಅನಿಸ್ತು, ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸ್ಬೇಕು. ನಮಸ್ಕಾರ.